ಇತ್ತೀಚಿನ ದಿನಗಳಲ್ಲಿ ಕ್ಯಾಮ್ರಾ ಪ್ರಪಂಚ ಸಾಕಷ್ಟು ಕಲರ್ಫುಲ್ ಆಗಿದೆ. ಟೆಕ್ನಾಲಜಿ ಮುಂದುವರೆದಂತೆ ಹೊಸ ಹೊಸ ಮಾದರಿಯ ಕಲರ್ಫುಲ್ ಕ್ಯಾಮ್ರಾಗಳು ಇಂದು ಮಾರುಕಟ್ಟೆಗೆ ಲಗ್ಗೆ ಇಡ್ತಾನೆ ಇವೆ. ಈಗಾಗಲೇ ಟೆಕ್ ಮಾರುಕಟ್ಟೆಯಲ್ಲಿ ಹಲವು ಕಂಪನಿಗಳ ಕ್ಯಾಮ್ರಾಗಳು ಲಭ್ಯವಿವೆ. ಸದ್ಯ ಇದರಲ್ಲಿ ಕೆನಾನ್ ಕಂಪನಿ ಕೂಡ ಒಂದಾಗಿದೆ ಅಂತ ಹೇಳ್ತೀನಿ. ಕೆನಾನ್ ಕಂಪನಿ ತನ್ನ ವಿಭಿನ್ನ ಮಾದರಿಯ ಹಲವು ಹಾಗೂ ಗುಣಮಟ್ಟದ ಕ್ಯಾಮ್ರಾಗಳಿಗೆ ಜಾಗತಿಕವಾಗಿ ಹೆಸರುವಾಸಿಯಲ್ಲದೆ ಜನಪ್ರಿಯತೆಯನ್ನು ಕೂಡ ಪಡೆದುಕೊಂಡಿರುತ್ತದೆ. ಸದ್ಯ ಇದೀಗ ತನ್ನ ಹೊಸ ಮಾದರಿಯ ಎರಡು ಕ್ಯಾಮ್ರಾಗಳನ್ನು ಬಿಡುಗಡೆ ಮಾಡಿದೆ. ಕೆನಾನ್ ಕಂಪನಿ ಇದೀಗ ತನ್ನ ಹೊಸ ಫುಲ್ ಫ್ರೇಮ್ ಮಿರರ್ಲೆಸ್ ಕ್ಯಾಮ್ರಾಗಳಾದ EOS R6 ಮತ್ತು EOS R5 ಅನ್ನೋ ಎರಡು ಕ್ಯಾಮ್ರಾಗಳನ್ನು ಭಾರತೀಯ ಮಾರುಕಟ್ಟೆಗೆ ಲಾಂಚ್ ಮಾಡಿದೆ. ಇನ್ನು ಕ್ಯಾಮ್ರಾಗಳು ಕ್ರಮವಾಗಿ 339,995 ಮತ್ತು 215,995 ಬೆಲೆಯನ್ನು ಹೊಂದಿದೆ. ಇದರಲ್ಲಿ ಪ್ರಮುಖವಾದ ಕ್ಯಾಮ್ರಾ ಅಂದರೆ EOS R5 ಆಗಿದ್ದು, ಇದು ತನ್ನ 45 MP ಫುಲ್ ಫ್ರೇಮ್ ಸಿಮೋಸ್ ಸೆನ್ಸಾರ್ ಜೊತೆಗೆ 8K ರೆಸೊಲ್ಯೂಷನ್ ವಿಡಿಯೋಗಳನ್ನು ಕೂಡ ಶೂಟ್ ಮಾಡ್ಬೋದಾಗಿದೆ. ಅಷ್ಟಕ್ಕೂ ಕೆನಾನ್ ಸಂಸ್ಥೆಯ ಈ ಎರಡು ಹೊಸ ಕ್ಯಾಮ್ರಾಗಳ ಸ್ಪೆಷಾಲಿಟಿ ಅಂದರೆ ವಿಶೇಷತೆ ಅಂದರೆ ಏನು ಅಂದರೆ, ಕೆನಾನ್ EOS R5 DSLR ಕ್ಯಾಮ್ರಾ 45 MP ಫುಲ್ ಫ್ರೇಮ್ ಸಿಮೋಸ್ ಸೆನ್ಸಾರ್ನ ಜೊತೆಗೆ 8K ರೆಸೊಲ್ಯೂಷನ್ ವಿಡಿಯೋಗಳನ್ನು ಕೂಡ ಶೂಟ್ ಮಾಡ್ಬೋದಾಗಿದೆ. ಇನ್ನು EOS R6 ಕ್ಯಾಮ್ರಾ 20.1 MP ಫುಲ್ ಫ್ರೇಮ್ ಸಿಮೋಸ್ ಸೆನ್ಸಾರನ್ನು ಹೊಂದಿದೆ. ಅಲ್ಲದೇ ಇದು EOS 1 DX Mark III ಏನು ಬಳಸಲಾಗಿದೆ ಅದೇ ಸೆನ್ಸಾರನ್ನು ಕೂಡ ಹೊಂದಿರುತ್ತೆ. ಇದು EOS 1 DX Mark III ಕಂಡುಬರುವಂತಹ DGX ಇಮೇಜ್ ಪ್ರೊಸೆಸರ್, ಎರಡರಲ್ಲೂ ಕೂಡ ಅದೇ ತರನಾದಂಥ ಒಂದು ಟೆಕ್ನಾಲಜಿ ಲಭ್ಯವಿವೆ ಎರಡೂ ಕ್ಯಾಮ್ರಾಗಳಲ್ಲಿಯೂ ಕೂಡ. ಇದಲ್ಲದೆ ಈ ಕ್ಯಾಮ್ರಾದಲ್ಲಿ ಫುಲ್ AIF ಮತ್ತು AE ಟ್ರ್ಯಾಕಿಂಗ್ ಜೊತೆಗೆ ಎಲೆಕ್ಟ್ರಾನಿಕ್ ಶಟರ್ ಬಳಸಿ ಫುಲ್ ರೆಸೊಲ್ಯೂಷನ್ 20 FPSವರೆಗೂ ಕಂಟಿನ್ಯೂ ಶೂಟಿಂಗ್ ವೇಗವನ್ನು ಕೂಡ ಸ್ಪೀಡ್ ಅಷ್ಟಾಗಿರುತ್ತೆ. ಇನ್ನು ಈ ಕ್ಯಾಮ್ರಾ ಮತ್ತು ಇಮೇಜ್ ಸೆನ್ಸಾರ್ 45 MP ಸೆನ್ಸಾರ್ ಜೊತೆಗೆ IOS R5 ಏನು ಬರುತ್ತೆ, ಇದು ISO 51-200 ISO 10-2400 ವಿಸ್ತರಣೆಯ ಆಯ್ಕೆಯನ್ನು ಸಹ ಮಾಡ್ಬೋದಾಗಿದೆ. ಇದನ್ನು ಸೇರಿಸೋದ್ರಿಂದ ಏನಾಗುತ್ತೆ ಅಂತ ಹೇಳಿದರೆ, ಡ್ಯುಯಲ್ ಪಿಕ್ಸೆಲ್ ಸಿಮೋಸ್ AF ಸೆಕೆಂಡ್ ಜನ್ರೇಷನ್ ಡ್ಯುಯಲ್ ಪಿಕ್ಸೆಲ್ ಸಿಮೋಸ್ ಅಂತ ಹೇಳಿ ಕರಿಬೋದಾಗಿದೆ. AF Mark II ಜೊತೆಗೆ 100% × 100% ಸೆನ್ಸಾರ್ ವ್ಯಾಪ್ತಿನ ನೀವು 1053 ಆಟೋ ಫೋಕಸ್ ಪಾಯಿಂಟ್ಗಳನ್ನು ಸಹ ಕಾಣ್ಬೋದಾಗಿದೆ. ಅಲ್ಲದೆ ನೀವು ಆಟೋ ಫೋಕಸ್ ಪಾಯಿಂಟ್ಗಳನ್ನು ನೀವು ಈ ಆಯ್ಕೆಯನ್ನು ಮಾಡಲು ಸಹ 59-40 ಮತ್ತು 60-72 ಪಾಯಿಂಟ್ಗಳನ್ನು ಸಹ ಆಯ್ಕೆ ಮಾಡ್ಕೊಳ್ಬೋದಾಗಿದೆ ಇದರಲ್ಲಿ. ಅಲ್ಲದೆ ಈ ಎರಡೂ ಕ್ಯಾಮ್ರಾಗಳು ಇನ್ ಬಾಡಿ ಇಮೇಜ್ ಸ್ಟೆಬಿಲೈಜೇಷನ್ ಜೊತೆಗೆ ಲೆನ್ಸ್ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಜೇಷನ್ ಸಹ ಒಳಗೊಂಡಿರ್ತವೆ. ಅಂದರೆ ಬಾಡಿ ಒಳಗೂ ಕೂಡ ನೀವು ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಜೇಷನ್ನ ನೋಡ್ತೀರಾ, ಜೊತೆಗೇ ಲೆನ್ಸ್ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಜೇಷನ್ ನೋಡ್ತೀರಾ. ಈ ಎರಡೂ ಸ್ಟೆಬಿಲೈಜೇಷನ್ ಒಳಗೊಂಡಿರೋದ್ರಿಂದ ನಿಮಗೆ ಇಮೇಜ್ ಕ್ಯಾಪ್ಚರ್ ಯಾವ ರೀತಿ ಬರುತ್ತೆ ಅಂತ ಹೇಳಿದ್ರೆ ಹೇಳೋಕ್ಕಾಗಲ್ಲ, ಅಷ್ಟೊಂದು ಪರಿಣಾಮಕಾರಿಯಾಗಿ ಇಮೇಜ್ ಕ್ಯಾಪ್ಚರ್ ಬರ್ತವೆ ಅಂತ ಹೇಳ್ತೀನಿ. ಇದು 8-stop ಶಟರ್ ವೇಗದ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಲಿದೆ. ಈ ಎರಡೂ ಕ್ಯಾಮ್ರಾಗಳು ಎಲ್ಲ EF ಮತ್ತು RF ಲೆನ್ಸ್ಗಳ ಮತ್ತು IS ಮತ್ತು non-IS ಕ್ಯಾಟಗರಿಯೊಂದಿಗೆ ಬೆಂಬಲಿಸ್ತವೆ ಅಂತ ಹೇಳಲಾಗುತ್ತೆ. EOS R5 CF ಎಕ್ಸ್ಪ್ರೆಸ್ ಮತ್ತು ಮೆಮೊರಿ ಕಾರ್ಡ್ಗಳಿಗಾಗಿ ಎರಡು ಕಾರ್ಡ್ ಸ್ಲಾಟ್ಗಳನ್ನು ಹೊಂದಿದ್ದು, EOS R6 ಏನು ಬರ್ತದೆ ಎರಡು ಕಾರ್ಡ್ ಸ್ಲಾಟ್ಗಳನ್ನು ಹೊಂದಿದ್ದು ಅದು ಕೂಡ ಎರಡು SD ಮೆಮೊರಿ ಹಾಗೂ ಮೆಮೊರಿ ಕಾರ್ಡ್ಗಳನ್ನು ಸಹ ಒಳಗೊಂಡಿರುತ್ತೆ. ಇನ್ನು ಕನೆಕ್ಟಿವಿಟಿ ಆಯ್ಕೆಗಳಲ್ಲಿ ಕೂಡ ಎರಡೂ ಕ್ಯಾಮ್ರಾಗಳು FTP ಮತ್ತು FTPS ಜೊತೆಗೆ 5 GHz ಮತ್ತು 2.4 GHz ವೈರ್ಲೆಸ್ ಲ್ಯಾನ್ಸನ್ನು ಒಳಗೊಂಡಿವೆ ಮತ್ತು ಹೊಂದಿರುತ್ತವೆ. ಅಲ್ಲದೆ ವೇಗವಾಗಿ ಮತ್ತು ಹೆಚ್ಚು ಸ್ಥಿರವಾದ ಕನೆಕ್ಟಿವಿಟಿಗಳಿಗಾಗಿ 2x2 ಮೀಮೊ ಮತ್ತು ವೈಡ್ ಲ್ಯಾನ್ಸ್ಗಳ ಬೆಂಬಲವೂ ಸಹ ಇರ್ತದೆ. ಫ್ರೆಂಡ್ಸ್, ನಿಮಗೆ ಈ ಎರಡೂ ಸ್ಮಾರ್ಟ್ ಕ್ಯಾಮ್ರಾಗಳ ಬೆಲೆ ಆಲ್ರೆಡಿ ತಿಳಿಸಿದ ಹಾಗೆ 339,995 EOS R6 ಆದರೆ EOS R5 215,995 ರೂಗಳನ್ನು ಹೊಂದಿರ್ತವೆ. ಇವು ಪ್ರೈಸ್ಗಳನ್ನು ಕನ್ಸಿಡರ್ ಮಾಡಿದರೆ ಸ್ವಲ್ಪ ಜಾಸ್ತಿ ಅನ್ನಿಸ್ತದೆ, ಆದರೆ ಫೀಚರ್ಗಳನ್ನು ನೋಡಿದರೆ 8K
ರೆಸೊಲ್ಯೂಷನ್ ಹಾಗೂ 8K ಮೂವಿನ ಶೂಟ್ ಮಾಡ್ಬೋದು ಅಂತ ಇವೆಲ್ಲ ಫೀಚರ್ಗಳನ್ನು ಕನ್ಸಿಡರ್ ಮಾಡಿದರೆ ಯಾವುದು ದೊಡ್ಡದಲ್ಲ ಅಂತ ಅನ್ನಿಸ್ತದೆ. ನಿಮಗೆ ಈ ವಿಡಿಯೋ ನೋಡಿ ಯಾವ ರೀತಿ ಅನ್ನಿಸ್ತು ಅನ್ನೋದ್ರ ಬಗ್ಗೆ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್. ಫ್ರೆಂಡ್ಸ್, ನೀವು ಕ್ಯಾಮ್ರಾನ ನೋಡ್ಬೋದು, ಸೂಪರ್ ಕ್ಯಾಮ್ರಾ ಅಂತ ಹೇಳ್ಬೋದು. ಕ್ಯಾನನ್ ತನ್ನ ಟೆಕ್ನಾಲಜಿಯಲ್ಲಿ ಯಾವುದೇ ರೀತಿ ಹಿಂದೆ ಬೀಳಲ್ಲ ಅಂತ ಹೇಳ್ತೀನಿ. ಏನಂತ ಹೇಳಿದರೆ ಪ್ರತಿಯೊಂದನ್ನು ಕೂಡ ಗ್ರಾಹಕರಿಗೆ ಇಷ್ಟವಾಗುವಂಥ ಟೆಕ್ನಾಲಜಿಯನ್ನು ಮತ್ತು ಫ್ಯೂಚರನ್ನು ಕೊಡೋದಕ್ಕೆ ಆಗಲಿ ಅಥವಾ ಆ್ಯಡ್ ಮಾಡೋದಕ್ಕೆ ಆಗಲಿ ಹಿಂದೇಟ್ ಹಾಕೋದಿಲ್ಲ ಅಂತ ನನಗನ್ನಿಸುತ್ತೆ. ನಾನು ಕೂಡ ಅಷ್ಟೇ ಕ್ಯಾನನ್ 200D ಮಾರ್ಕ್ 2 ಸ್ಮಾರ್ಟ್ ಕ್ಯಾಮ್ರಾದಿಂದಲೇ ಪ್ರತಿಯೊಂದು ವಿಡಿಯೋಗಳನ್ನು ಶೂಟ್ ಮಾಡೋದು ನನ್ನ ಮೇನ್ ಕ್ಯಾಮ್ರಾ ಆಗಿರುತ್ತೆ, ಕ್ಯಾನನ್ 200D ಮಾರ್ಕ್ 2. ಅದು ಅಲ್ಲದೇ ಆ ಪ್ರೈಸ್ನ ಆ ಫೀಚರ್ನ ಕನ್ಸಿಡರ್ ಮಾಡಿದೆ, ಅದು ಅಷ್ಟೇ ಅಂತ ಹೇಳ್ತೀನಿ. ಬಟ್ ಈ ಒಂದು ಫ್ಯೂಚರ್ ಮತ್ತು ಕ್ಯಾಮ್ರಾ ಲೆನ್ಸ್ನ ಅಥವಾ ಫ್ಯೂಚರ್ಗಳನ್ನು ಥಿಂಕ್ ಮಾಡಿದರೆ ಕ್ಯಾಮ್ರಾಗೆ ಆ ಒಂದು ಪ್ರೈಸ್ ವರ್ತ್ ಇದೆ ಅಂತ ಹೇಳ್ತೀನಿ. ಅದು ಅಲ್ಲದೇ 8K ರೆಸೊಲ್ಯೂಷನ್ ವರೆಗೂ ನೀವು ಶೂಟ್ ಮಾಡಬಹುದಂತೆ ಈ ಒಂದು ಕ್ಯಾಮ್ರಾದಲ್ಲಿ. ಇದರ ಫ್ಯೂಚರ್ಗಳು ಕೂಡ ಯಾವುದೇ ಫಿಲಮ್ ಕ್ಯಾಮ್ರಾಗೆ ಕಮ್ಮಿ ಇಲ್ಲ ಅಂತ ಹೇಳ್ತೀನಿ. ನೀವು ಕೂಡ ಕ್ಯಾನನ್ ಪ್ರಿಯರಾಗಿದ್ದರೆ ಇಮೇಜ್ಗಳನ್ನು ನೋಡ್ತಿರ್ಬೋದು ನೀವು, ಸೂಪರ್ ಇಮೇಜ್ಗಳು ಬರ್ತಾ ಇವೆ ಈ ಒಂದು ಸೆನ್ಸರಿಂದ ತೆಗೆದುವಂಥ ಫೋಟೋಗಳನ್ನು ನೋಡ್ತಿರ್ಬೋದು ನೀವು. ಯಾವ ರೀತಿ ಅನ್ನಿಸ್ತು ನಿಮಗೆ ಈ ವಿಡಿಯೋ ಅನ್ನೋದ್ರ ಬಗ್ಗೆ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಹಿಂದ್, ವಂದೇ ಮಾತರಂ.